हेलो फ्रेंड्स, इवत्तिन वीडियो दल्ली नावु विद्युत वाहक मत्तु विद्युत अवाहकगळु विद्युन्मंडल दल्ली हेगे वर्तिसुत्तवे एंबुदन्नु अर्थमाडिकोळ्ळोण। बन्नि हागादरे ल्याब् गे होगोण। ई ओंदु सर्किट रेडी माडि इट्टिद्दीनि। ಸ್ಟೇಷನ್ ಬಳಸಿಕೊಂಡು ಸಿಂಪಲ್ ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡೋ ಬಗ್ಗೆ ಫಸ್ಟ್ ವಿಡಿಯೋವನ್ನು ನೀವು ನೋಡಿಲ್ಲ ಅಂದ್ರೆ ಇವಾಗಲೇ ಒಂದ್ಸಲ ನೋಡಿ. ನಿಮಗೆಲ್ಲ ಗೊತ್ತಿದೆ, ಸರ್ಕ್ಯೂಟ್ ಓಪನ್ ಇದ್ರೆ ಅಥವಾ ವಿದ್ಯುನ್ಮಂಡಲ ತೆರೆದಿದ್ರೆ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಹಾಗೂ ಬಲ್ಬ್ ಉರಿಯೋದಿಲ್ಲ. ಹಾಗೇನೆ ಸರ್ಕ್ಯೂಟ್ ಕ್ಲೋಸ್ ಆದಾಗ ಅಥವಾ ವಿದ್ಯುನ್ಮಂಡಲ ಮುಚ್ಚಿದಾಗ ಆ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ ಹಾಗೂ ಬಲ್ಬ್ ಉರಿಯುತ್ತದೆ ಅಲ್ವಾ. ಈಗ ನಾವು ಇಲ್ಲಿರುವಂತ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಈ ಸರ್ಕ್ಯೂಟ್ ಮಧ್ಯೆ ಕನೆಕ್ಟ್ ಮಾಡಿ ಏನಾಗುತ್ತೆ ಅಂತ ನೋಡೋಣ. ಮೊದಲು ನಾನು ಈ ಇರೇಸರ್ ತಗೊಳ್ತೀನಿ, ಎಲ್ಲಿ ಕನೆಕ್ಟ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡೋಣ. ಬಲ್ಬ್ ಉರಿತಾ ಇಲ್ಲ, ಇದನ್ನ ತೆಗೆಯೋಣ. ಈಗ ಈ ಪೇಪರ್ ಕ್ಲಿಪ್ ಕನೆಕ್ಟ್ ಮಾಡಿ ನೋಡೋಣ. ಓಕೆ, ಸ್ವಿಚ್ ಆನ್ ಮಾಡ್ತೀನಿ. ಯೆಸ್, ಇವಾಗ ಬಲ್ಬ್ ಉರಿತಾ ಇದೆ. ಬನ್ನಿ ಫ್ರೆಂಡ್ಸ್, ಇನ್ನೊಂದೆರಡು ವಸ್ತುಗಳ ಜೊತೆ ಇದನ್ನ ಚೆಕ್ ಮಾಡೋಣ. ಇವಾಗ ಈ ಪೇಪರ್ ಕರೆನ್ಸಿ ತಗೊಳ್ಳೋಣ, ಇಲ್ಲಿ ಕನೆಕ್ಟ್ ಮಾಡೋಣ. ಸ್ವಿಚ್ ಆನ್ ಮಾಡ್ತೀನಿ. ನೋ, ಬಲ್ಬ್ ಉರಿತಾ ಇಲ್ಲ. ಅಂದ್ರೆ ಪೇಪರ್ ಕರೆನ್ಸಿ ಮೂಲಕ ವಿದ್ಯುತ್ ಪ್ರವಹಿಸುತ್ತಿಲ್ಲ. ಫ್ರೆಂಡ್ಸ್, ಕೆಲವು ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ. ಇಂತಹ ವಸ್ತುಗಳನ್ನು ವಿದ್ಯುತ್ ಅವಾಹಕಗಳು ಎನ್ನುತ್ತೇವೆ. ಈಗ ನಾನು ಈ ಕಾಯಿನ್ ಅನ್ನು ಕನೆಕ್ಟ್ ಮಾಡಿ ಚೆಕ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡೋಣ. ಯೆಸ್, ಬಲ್ಬ್ ಉರಿತಾ ಇದೆ. ಅಂದ್ರೆ ಕಾಯಿನ್ ಮೂಲಕ ವಿದ್ಯುತ್ ಪ್ರವಹಿಸುತ್ತಿದೆ. ಇಂತಹ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತವೆ. ಇವುಗಳನ್ನು ನಾವು ವಿದ್ಯುತ್ ವಾಹಕಗಳು ಎಂದು ಕರೆಯುತ್ತೇವೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾವು ಇರೇಸರ್ ಮತ್ತು ಪೇಪರ್ ಕರೆನ್ಸಿ ಕನೆಕ್ಟ್ ಮಾಡಿದಾಗ ಬಲ್ಬ್ ಉರಿಲಿಲ್ಲ. ಅಂದ್ರೆ ಇವುಗಳ ಮೂಲಕ ವಿದ್ಯುತ್ ಪ್ರವಹಿಸಲಿಲ್ಲ. ಸೊ ಇವುಗಳು ವಿದ್ಯುತ್ ಅವಾಹಕಗಳು. ಅದೇ ನಾವು ಪೇಪರ್ ಕ್ಲಿಪ್ ಮತ್ತು ಕಾಯಿನ್ ಅನ್ನು ಕನೆಕ್ಟ್ ಮಾಡಿದಾಗ ಬಲ್ಬ್ ಉರಿತು. ಈ ಎರಡು ವಸ್ತುಗಳು ಲೋಹಗಳಿಂದ ಮಾಡಲ್ಪಟ್ಟಿದ್ದು ತನ್ಮೂಲಕ ವಿದ್ಯುತ್ ಪ್ರವಹಿಸಲು ಅನುವು ಮಾಡಿಕೊಡ್ತವೆ. ಇವುಗಳು ವಿದ್ಯುತ್ ವಾಹಕಗಳು. ಫ್ರೆಂಡ್ಸ್, ಈಗ ನೀವು ವಿದ್ಯುತ್ ಅವಾಹಕ ಮತ್ತು ವಾಹಕಗಳಿಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ಬರೀತೀರಾ? ನಿಮ್ಮ ಉತ್ತರಗಳನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ದಟ್ಸ್ ಆಲ್ ಫಾರ್ ಟುಡೇ. ಸಿ ಯು ಸೂನ್ ವಿತ್ ದಿ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್. ಟು ವಾಚ್ ಮೋರ್ ಸಚ್ ವಿಡಿಯೋಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್.